ನಾಗಮಂಗಲದಲ್ಲಿ ಚುನಾವಣಾ ಭಾಷಣವನ್ನು ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನೋಡೋಣ ಬನ್ನಿ. ಇದು ರೈತರ ಪರ ಇಲ್ಲ, ನಾನು ಮುಖ್ಯಮಂತ್ರಿಯಾಗಿರುವಾಗ 50,000 ರೂಪಾಯಿವರೆಗೆ ಸೊಸೈಟಿಗಳಲ್ಲಿ ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲ 8,165 ಕೋಟಿ ಮನ್ನಾ ಮಾಡಿದೆ. ಯಡಿಯೂರಪ್ಪ ಸಾಲ ಮನ್ನಾ ಮಾಡುವಂತಂದ್ರೆ ನಿಮ್ಮ ಪಕ್ಕದ ತಾಲೂಕಿನವನು ಸಾಲ ಮನ್ನಾ ಮಾಡುವಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಮಾತೆತ್ತಿದ್ರೆ ಸಿಟ್ಟವಲ್ಲ ಹಾಕೊಂಡು ಯಡಿಯೂರಪ್ಪ ನಾನು ರೈತರ ಪರ ಹೋರಾಟ ಮಾಡ್ತೀನಿ. ಇದ್ನೇನಪ್ಪ ಹೋರಾಟ ಮಾಡೋದು, ನೀವು ಸಾಲ ಮನ್ನಾ ಮಾಡೋಕ್ಕಾಗದಿದ್ಮೇಲೆ ಇವತ್ತು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಸುಮಾರು 44 ಲಕ್ಷ ರೈತರಿಗೆ 2 ಲಕ್ಷದವರೆಗೆ ಸಮ್ಮಿಶ್ರ ಸರ್ಕಾರ, ಎರಡೂ ಪಕ್ಷದ ಸರ್ಕಾರ ಸುಮಾರು 45,000 ಕೋಟಿ ಮನ್ನಾ ಮಾಡ್ತಾ ಇದ್ದಾರೆ. ಈ ನರೇಂದ್ರ ಮೋದಿ ಯಡಿಯೂರಪ್ಪ ರೈತರ ಕಷ್ಟಕ್ಕೆ ಬರಲಿಲ್ವಲ್ಲ, ಅವ್ರು ಓಟಾಗ್ತೀರಾ? ಪಾಪ ಈ ಪಕ್ಷೇತರ ಅಭ್ಯರ್ಥಿ ಅವ್ರು ಬೆಂಬಲ ಕೇಳ್ಕೊಂಡು ನಿಂತಿದ್ದಾರಲ್ಲ, ಅವ್ರು ಓಟ್ ಹಾಕ್ತೀರಾ? ಯಾರು ನಿಮ್ಮ ಕಷ್ಟ ಸುಖಕ್ಕೆ ಹಾಕ್ತಾರೆ? ಯಾರು ನಿಮ್ಮ ಪರ ಹೋರಾಟ ಮಾಡ್ತಾರೆ? ದೇವೇಗೌಡರು, ನಾವು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದ್ದೀವಿ. ದೇವೇಗೌಡರು ಅಮರನಾಥರ ಉಪವಾಸ ಕೂತ್ಕೊಳ್ಳೋ ಕೊಟ್ಟಿದ್ರು ಅಥಾರಿಟಿ ಮಾಡ್ತೀರಿ ಎಂದಾಗ. ನಾನು ಅವ್ರ ಮನೆಗೆ ಹೋದೆ, ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ, ವಯಸ್ಸಾಗಿದೆ, ಅಮರನಾಥರ ಉಪವಾಸ ಮಾಡಬೇಡಿ ಅಂತಂದ್ರು. ಆಗೂ ಕೂತ್ಕೊಂಡ್ಬಿಟ್ರು ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಒಂದು ಭರವಸೆ ಬಂದ್ಮೇಲೆ ನಾನೇ ಎಳ್ಳಿ ಕುದಿಸಿ ಅವ್ರನ್ನ ಉಪವಾಸದಿಂದ ಏರಿಸ್ತು. ಈ ಅಮ್ಮ ಬಂದಿದ್ರೆ ಹೋರಾಟ ಮಾಡಕ್ಕೆ ನರೇಂದ್ರ ಮೋದಿ ಬರ್ತಾರೆ ಹೋರಾಟ ಮಾಡಕ್ಕೆ, ಯಡಿಯೂರಪ್ಪ ಬರ್ತಾರೆ ಹೋರಾಟ ಮಾಡಕ್ಕೆ, ದಯಮಾಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ಡೋಂಗಿ ಬಿಜೆಪಿಗಳಿಗೆ ಓಟ್ ಹಾಕಬಾರದು, ಅವರ ಬೆಂಬಲಿತ ಅಭ್ಯರ್ಥಿಗೆ. ಕೆಲವರು ಹೇಳ್ತಾರೆ ನನ್ನ ಬಗ್ಗೆ, ಇಲ್ಲಿ ನನ್ನ ಹೆಸರು ಹೇಳಿದ್ರು ನನ್ನ ಹೇಳೋವರೇ ಓಟ್ ಕೊಡಿ, ನನ್ನ ಹೇಳೋವರೇ ಓಟ್ ಕೊಡಿ ಅಲ್ವಾ, ನನ್ನ ಹೇಳೋವರೇ ಓಟ್ ಕೊಡಿ ಅಂತಾರೆ. ಆ ಥರ ಹೇಳಿದ್ರೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸಿ, ನಾನು ಆ ಥರ ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಹೋರಾಟ ಜಾತ್ಯತೀತ ತತ್ವಗಳ ಪರವಾಗಿ ಹೊರತು ಕೋಮುವಾದಿಗಳಿಗೆ ಯಾವತ್ತೂ ಕೂಡ ಗಮನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬಿಜೆಪಿಗೆ, ಆರ್ಎಸ್ಎಸ್ಗೆ ಕನಸು ಮನಸ್ಸಿನಲ್ಲೂ ಕೂಡ ಅವ್ರ ಜೊತೆ ಯಾರೇ ಇದ್ರೂ ಕೂಡ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದರಿಂದ ಯಾರಾದರೂ ನನ್ನ ಮಾತ್ರ ಹೇಳಿದ್ರೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿ, ಬೇರೆ ಪದಗಳು ಉಪಯೋಗಿಸಕ್ಕೆ ಬರಲ್ಲ ನನಗೆ. ಸಾಕು, ಎಲ್ಲ ಸೇರಿದೆ, ಎಲ್ಲ ಸೇರಿದ್ಬಿಟ್ಟಿದೆ. ಇವ್ರಿಗಾದ್ರೆ ಬೇಕಾದ್ರೆ ಇವನ್ ಬೇಕಾದ್ರೆ ಉಪಯೋಗಿಸ್ತೇನೆ. ಯಾವ ನೀರು ಕೆರೆಗಳ ನೀರು ತುಂಬಿಸೋದಲ್ವಾ? ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದನ್ನ ಮಾಡ್ತೇವೆ, ಸಮ್ಮಿಶ್ರ ಸರ್ಕಾರ ಮಾಡ್ತದೆ. ಅದ್ರ ಬಗ್ಗೆ ಈಗ ಟೆಂಡರ್ ಆಗಿದೆ. ಆಯ್ತು, ಮಾಡೋಣ ಬಿಡಪ್ಪ. ಸುರೇಶ್ ಗೌಡರಿಗೆ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಟೆಂಡರ್ ಆಗಿದೆ ಅಂತ ಇರೋ ಸುಂದ. ಆದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಅಭಿಮಾನಿಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ವಿಶ್ವಾಸಿಗಳು ಯಾರೇನೇ ಹೇಳಿದ್ರು ಕೂಡ
ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸುಮಲತಾ ಅವರನ್ನು ಸೋಲಿಸಿ, ಪಕ್ಷೇತರ ಅಭ್ಯರ್ಥಿಯನ್ನು ಸೋಲಿಸಿ, ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸಿಗ್ತಾರೆ